ಮಾತು ನಂಬೋ. ಶಿವಾನಿ ನಿನ್ನ ಹೆಂಡತಿಯಲ್ಲ, ನಿನ್ನ ಹೆಂಡತಿ ಮಧುರ. ನಿನಗೆ ನೆನಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ನಿನ್ನ ಜೊತೆ ಆಟ ಆಡ್ತಿದ್ದಾಳೆ. ನಾವಿಬ್ಬರು ಅವಳನ್ನ ಒದ್ದು ಹೊರಗೆ ಹಾಕಿದ್ವಿ, ಜ್ಞಾಪಿಸ್ಕೋ. ಅವಳ ಕತ್ತಲಿರೋದು ನೀನ್ ಕಟ್ಟಿರೋ ತಾಳಿ ಅಲ್ಲ, ನಿನ್ನವಳು ಮದುವೆನೇ ಆಗಿಲ್ಲ ಕಣೋ. ಅವಳ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೆನಪಿಲ್ದಿರೋ ನೀನನ್ನ ನಮ್ಮ ವಿರುದ್ಧ ಎತ್ತಿ ಕಡ್ತಿದ್ದಾಳೆ ಪೂರ್ಣ. ಲೋ, ನಾವು ಸೋತರೆ ನೀನು ಸೋತಾಕೆ. ಹಾ, ನಿನ್ನ ಕತ್ತಲ್ಲಿ ಹಾವನ್ನ ಕಟ್ಕೊಂಡಿದೀಯ. ಹಾವಿಗೆ ಕಚ್ಚೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಪೂರ್ಣ. ಆದರೆ ನಿಜವಾದ ಹಾವುಗಳು ಯಾರು ಅನ್ನೋದೇ ನನ್ನ ಪ್ರಶ್ನೆ. ಅದು ನಾನು ನಂಬಿಕೊಂಡಿದ್ದ ನನ್ನ ಕುಟುಂಬ ಅಂದರೆ ನೀವುಗಳು. ನನಗೆ ಯಾವುದು ಹಳೆ ನೆನಪಿಲ್ಲ ಅನ್ನೋದನ್ನು ಉಪಯೋಗಿಸ್ಕೊಂಡು ನನ್ನ ಪ್ರೀತಿನ ನನ್ನ ಕುಟುಂಬನ ನನ್ನಿಂದ ಕತ್ತರಿಸಿಕೊಟ್ಟಿರೋ ಕಟುಕರು. ಪೂರ್ಣ, ನನ್ನ ಮಾತು ಕೇಳಲ್ಲ. ಕೇಳಬೇಕಾದ ಅಗತ್ಯ ಅನ್ನೋ ನನಗಿಲ್ಲ. ಇಷ್ಟಕ್ಕೂ ನಾನು ಪ್ರೀತಿಸಿ ಆ ಪ್ರೀತಿಸಿದವಳು ಮದುವೆ ಆಗಿ ಅವಳ ಜೊತೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು, ಆ ನೆಂದಿನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಅದೆಲ್ಲ ಶಿವಾನಿ ಕಟ್ಟಿರೋ ಕತೆ ಕಣೋ. ನಿನ್ನ ನಿಜವಾದ ಹೆಂಡತಿ ಮಧುರ. ಆ ಮಧುರ ನಿಮ್ಗಳ ಬಲವಂತಕ್ಕೆ ನನ್ನ ಪಕ್ಕದಲ್ಲಿ ಬಂದು ನಿಂತಿರೋ ನಾಟಕದ ಪಾತ್ರಧಾರಿ. ಚಿಚೆ, ಹಾಗೆಲ್ಲ ಮಾತಾಡ್ಬೇಡವೋ. ಮಾತಾಡ್ತೀನಿ, ಇರೋ ನಿಜಾನೇ ಹೇಳ್ತಿರೋದು. ನಿಮ್ಗಳ ಜೊತೆ ಸಮಾಧಾನ ಮಾತಾಡ್ತಿದ್ದೀನಲ್ಲ, ಖುಷಿ ಪಡಿ. ನನ್ನ ತಲೆ ಕೆಟ್ಟು ನಿಮ್ಮನ್ನೆಲ್ಲ ಯಾವತ್ತು ಹೊರಗಾಕ್ತೀನೋ ನನಗೆ ಗೊತ್ತಿಲ್ಲ. ಕೆಡ್ಸೋ ಕೆಟ್ಟೋರ್ ಮಧ್ಯೆ ನಮ್ಮ ಬುದ್ಧಿನ ನಮ್ಮ ಕೈಲಿ ಇಟ್ಕೊಂಡು ಬದುಕೋದನ್ನ ಕಲಿಬೇಕು ರೀ, ಕಲಿಬೇಕು. ಯಜಮಾನ್ರಿಂದ ಉತ್ತರ ಸಿಕ್ತಲ್ವಾ? ಶಂಖದಿಂದ ಬಂದ್ರೇನೆ ತೀರ್ಥ ಅಲ್ವಾ? ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಣ್ಣ? ಹೊರಡಿ ಆಚೆ. ಶಿವಾನಿ, ನಿನ್ನ ನನ್ನ ಹೆಂಡತಿನೇ ಅಲ್ಲ ಅಂತ ಹೇಳಕ್ ಒಂದವನ್ನ ಅಣ್ಣ ಅಂತ ಕರಿತಿದ್ಯಾ? ರೀ, ನಾನು ನಿಮ್ಮ ಮನೆಗೆ ಮೊದಲು ಬಂದಾಗ ಇವರೇ ನನ್ನಣ್ಣ, ಮೊದಲು ಇವ್ರಿಗೆ ಮರ್ಯಾದೆ ಆಮೇಲೆ ನನಗೆ ಮರ್ಯಾದೆ ಅಂತ ಹೇಳಿದ್ರಿ. ಆ ಅಭ್ಯಾಸನ ಬಿಡಕ್ಕಾಗುತ್ತಾ? ಮತ್ತೆ ನಾಟಕ, ನಾಟಕ ನಾಟಕ ಅಲ್ಲ, ನಿಜ. ಒಳ್ಳೆತನ ಏನು ಅನ್ನೋದನ್ನ ಇವಳೊಂದು ನೋಡ್ಕಲಿ. ನೀನು ಮಾಡ್ತಿರೋದು ಕೆಟ್ಟ ಕೆಲಸ ಅಂತ ಗೊತ್ತಾದ್ಮೇಲೂ ಅಣ್ಣ ಅಂತ ಮರ್ಯಾದೆ ಕೊಡ್ತಾ ಇದ್ದಾಳೆ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನೀವು ಅವ್ರ ಮಾತನ್ನ ನಂಬಿ ನನ್ನನ್ನು ದೂರ ಮಾಡಲ್ಲ ತಾನೆ? ಒಳ್ಳೆ ಮನಸ್ಸಿಗೆ ಬಂಗಾರ ಯಾವುದು, ಕಾಗೆ ಬಂಗಾರ ಯಾವುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೀನು ಈ ಮನೆ ಸೊಸೆ, ಆ ಹಕ್ಕನ್ನ ಯಾರೇ ಕಿತ್ಕೊಳಕ್ ಬಂದ್ರು ಅವ್ರ ನಮ್ಮ ಮನೆಯಿಂದ ಆಚೆ ಹಾಕ್ತೀನಿ. ಹೀಗೆ ಬಿಟ್ರೆ ತುಂಬಾ ತೊಂದರೆ ಆಗುತ್ತಕ್ಕ. ಓಹೋ, ಇಲ್ಲಿ ಬಂದು ಕದ್ ಕೂತ್ಕೊಂಡಿದ್ದೀರಾ ಬಟ್ಟೆ ಒಗಿರಿ ಅಂತ? ಅಲ್ಲಿ ಬಿಟ್ರೆ ಬನ್ನಿ ಬನ್ನಿ, ಬಟ್ಟೆ ಒಗೆಯೋದು ತುಂಬಾ ಇದೆ. ಏನು ಹೇಳಿದ್ ಕೇಳಿಸ್ತಾ ಇಲ್ವಾ? ಶಿವಕ್ಕ ಹೇಳಿದ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಏನೇ ಮಾಡ್ತೀಯ? ಏನ್ ಮಾಡ್ತೀಯ ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ, ಏನೇ ಮಾಡ್ತೀಯ ನೀನು? ನಿನ್ ಕೈಲಿ ಏನ್ ಮಾಡ್ಕೊಳಕ್ ಆಗತ್ತೆ? ನೀವ್ ಹಿಂಗೆ ಆಡ್ತಾ ಇದ್ರೆ ನಾನು ಶಿವಕ್ಕನ್ ಗೆಲ್ಬೇಕಾಗತ್ತಷ್ಟೇ. ಹೌದಾ? ನನ್ಗೆ ಹೊಡಿತೀರಾ? ನಿನಗೆ ಹೊಡ್ತಿದ್ದು ನಿಮ್ ಶಿವಕ್ಕಂಗ್ ಹೋಗಿ ಹೇಳು, ನಾವ್ ಯಾವ ಬಟ್ಟೆನೂ ಹೋಗಿಯಲ್ಲ ಅಂತ. ಏನ್ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗೆ ಹೋಗು ಅಂದೆ. ಜಯಾ, ಗಲಾಟೆ ಮಾಡ್ಕೊಂಡ್ ಬಂದಿಯೇನಪ್ಪ?
ಗೊತ್ತಿರೋ ವಿಷಯಕ್ಕೆ ಗಲಾಟೆ ಮಾಡ್ಕೋಬಹುದಮ್ಮ. ಆದರೆ ಪೂರ್ಣನಿಗೆ ತಾನು ಯಾರು ಅನ್ನೋದೇ ಅವನಿಗೆ ಗೊತ್ತಿಲ್ವಲ್ಲ. ಬೆನ್ನಿಂದೆ ಇರಿಯೋ ಬುದ್ಧಿ ಆ ಶಿವನಿಗಿತ್ತು, ಅದನ್ನ ಹೇಗೋ ಸಹಿಸ್ಕೊಂಡಿದ್ದೋ. ಆದರೆ ನೇರವಾಗಿ ಎದೆಗೆ ಇರಿತದಾಳೆ ಪೂರ್ಣನ ಚೂರಿ ಮಾಡ್ಕೊಂಡು ಚುಚ್ಚುತ್ತಾ ಇದ್ದಾಳಲ್ಲ ಮಗನೇ. ಹಾಗಂತ ಅವಳು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ ಅತ್ತೆ. ಸರಿಯಾದ ಉತ್ತರ ಕೊಡಲೇಬೇಕು. ನನಗಂತೂ ಈಗಲೇ ಅವಳ ವಿರುದ್ಧ ತಿರುಗಿ ಬಿದ್ದು ಅವಳನ್ನ ಹೊಡೆದು ಸಾಯಿಸಿ ಇಲ್ಲೇ ಹೂತಾಗ್ಬಿಡ್ಬೇಕು ಅನಿಸ್ತಾ ಇದೆ. ಹಾಗೆ ಮಾಡಿದ್ರೆ ನಿನ್ನ ವಿರುದ್ಧನೇ ನಿನ್ನ ಗಂಡ ತಿರುಗಿ ಬಿಡ್ತಾನೆ. ನಿನ್ನನ್ನು ಹೊಡೆದು ಹೂತಾಕೋ ಕೆಲಸ ಅವನು ಮಾಡಿಬಿಡ್ತಾನೆ. ಜಯ, ಇದಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕ್ಲೇಬೇಕು ಮಗನೇ. ಆ ಶಿವ ನಿನ್ನ ಮನೆಯಿಂದ ಈಚೆ ಹಾಕದೇ ಇದ್ರೆ ನಾವು ಬದುಕೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲಮ್ಮ, ಇದು ಮನೆಯಾಗೂ ಉಳಿದಿಲ್ಲ. ಆದರೆ ಅದಕ್ಕೇನಾದರೂ ನಾವು ಮಾಡಲೇಬೇಕು. ಏನು ಅಂತ ಅನ್ನೋದನ್ನ ಎಲ್ಲರೂ ಸೇರಿ ವಿಚಾರ ಮಾಡೋಣ. ಅಲ್ಲಿ ತನಕ ಅವಳು ಹೇಳೋ ಪ್ರತಿಯೊಂದು ಕೆಲಸನೂ ನಾವು ಮಾಡ್ಕೊಂಡಿರೋದಾ? ಯಾರು ಯಾವ ಕೆಲಸನೂ ಮಾಡೋದು ಬೇಕಾಗಿಲ್ಲ. ನೀವು ನಿಮ್ಮ ತಮ್ಮನ್ನ ಕಟ್ಟಾಕಿ ಆಮೇಲೆ ನೋಡಿ, ಆ ಶಿವಾನಿನ ಹಣ್ಗಾಯಿ ನೀರ್ಗಾಯಿ ಮಾಡ್ತೀವಿ ನಾವೆಲ್ಲರೂ ಸೇರಿ. ಕಮಲ, ಅವಳನ್ನು ಹೊಡೆಯೋದು ದೊಡ್ಡ ವಿಷಯ ಅಲ್ಲ. ಆದರೆ ಅದರಿಂದ ನಮ್ಮ ಪೂರ್ಣನಿಗೆ ಏನಾಗತ್ತೆ? ಅವನ ಮನಸ್ಥಿತಿ ಕೆಟ್ಟು ಹುಚ್ಚಂತರ ಆದರೆ ಕೆಡೋದು ನಮ್ಮ ಹುಡುಗ ತಾನೇ. ಹಾಗಾದ್ರೆ ಅದಕ್ಕಿರೋದು ಒಂದೇ ದಾರಿ. ಆ ದಾರಿ ಎಲ್ಲರಿಗೂ ಗೊತ್ತು, ಆದರೆ ಅದಾಗೋದಿಲ್ಲ. ನಮ್ಮ ಪೂರ್ಣನಿಗೆ ನೆನಪಿನ ಶಕ್ತಿ ಬರಬೇಕಷ್ಟೆ. ಬರೋ ಅವಕಾಶ ಇರುತ್ತೆ ಅತ್ತೆ, ಯಾಕಂದ್ರೆ ಇದುವರೆಗೂ ಪೂರ್ಣನಿಗೆ ಏನಾಗಿದೆಯೋ ಅದನ್ನು ನಾವು ಶಿವಾನಿ ಬಾಯಿಂದ ಕೇಳಿದ್ದೀವಿ. ಹಾಗೆ ಪೂರ್ಣನ ನಮ್ಮನ್ನ ಗುರ್ತಿಡಿಯುತ್ತಿಲ್ಲ ಅನ್ನೋ ಕಾರಣಕ್ಕೆ ನಾವೇನೇನೋ ಅನ್ಕೊಂಡಿದ್ದೀವಿ. ಆದರೆ ಪೂರ್ಣನ ಚಿಕಿತ್ಸೆ ಮಾಡಿರೋ ಡಾಕ್ಟರ್ ಹತ್ರ ಹೋಗಿ ನಾವು ಯಾವತ್ತೂ ವಿಚಾರಿಸಿಲ್ಲ. ನಾನು ವಿಚಾರಿಸಿದೆ, ಅವ್ರು ಹೇಳೋ ಪ್ರಕಾರ ಅವನ ನೆನಪು ಮತ್ತೆ ವಾಪಸ್ ಬರೋದಕ್ಕೆ 3 ತಿಂಗಳು ಅಥವಾ 3 ವರ್ಷ ಆದರೂ ಆಗ್ಬೋದು. ಆದರೆ ಅಲ್ಲಿವರೆಗೂ ಕೊಟ್ಟಿರೋ ಔಷಧಿನ ತಪ್ಪದೇ ತಗೋಬೇಕು, ಇಲ್ಲದೆ ಹೋದರೆ ಏನೂ ಬದಲಾವಣೆ ಆಗದೆ ಹೋಗಬಹುದು ಅಂತ ಅಂದಿದ್ರು. ಹಾಗಾದ್ರೆ ಖಂಡಿತವಾಗ್ಲೂ ಈ ವಿಷಯ ಶಿವಾನಿಗೆ ಗೊತ್ತಿರುತ್ತೆ. ಹೌದು, ಅವಳೇ ತಾನೇ ಪೂರ್ಣನ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗಿರೋದು. ರೀ, ಡಾಕ್ಟರ್ ಹತ್ರ ಹೋಗಿ ಔಷಧಿ ಚೀಟಿನ ಇನ್ನೊಂದ್ಸಲ ತರಕ್ಕಾಗುತ್ತಾ? ಪ್ರಯತ್ನ ಮಾಡ್ತೀನಿ. ಶಿವಾನಿ, ಯಾಕೆ ಗಾಬರಿ ಆಗ್ತಿದ್ಯಾ? ಏನು ಮಾಡ್ತಿದ್ದೆ? ಅಯ್ಯೋ, ಈ ಮನೆಯವರು ನಮ್ಮನ್ನು ಹಾಳು ಮಾಡೋಕ್ಕಂತ ಏನೇನು ಮಾಡ್ತಾರೆ ನೋಡ್ರಿ. ಏನು ಮಾಡಿದ್ರು? ನಿಮ್ಮ ಮಾತ್ರೆ ಪಕ್ಕದಲ್ಲಿ ಅದೇನೋ ಪುಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಡಿಲಿ. ಏನು ಪುಡಿ ಇದು? ಯಾರಿಗೆ ಗೊತ್ತು, ಆದರೆ ಇದನ್ನು ನೋಡಿದ್ರೆ ಒಂದು ಮಾತ್ರ ಸ್ಪಷ್ಟ ಆಗುತ್ತೆ, ಯಾರೋ ನಿಮ್ಮ ಮಾತ್ರ ಇರೋ ಔಷಧಿ ತೆಗೆದು ಬೇರೇನು ತುಂಬಿಸೋಕೆ ನೋಡ್ತಿದ್ದಾರೆ ಅಂತ. ಛೇ, ಈ ಮನೆಯವರು ನಮ್ಮ ನೆಮ್ಮದಿಯಿಂದ ಇರೋಕ್ಕೆ ಯಾವಾಗ ಬಿಡ್ತಾರೋ. ಈ ಥರ ಎಲ್ಲ ಯಾಕೆ ಮಾಡ್ತಾರೆ? ನೀವು ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಂಡ್ರೆ ಹಳೇದೆಲ್ಲ ನೆನಪಿಗೆ ಬಂದು ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ, ಆ ಭಯ ರೀ ಅವ್ರಿಗೆ. ಆಗ ನಾನು ಗೆಲ್ತೀನಿ, ಅವ್ರು ಸೋಲ್ತಾರೆ. ಅದನ್ನು ಎದುರಿಸೋ ತಾಕತ್ತು ನಿಮ್ಮ ಮನೆಯವ್ರಿಗಿಲ್ಲ. ಇಷ್ಟಕ್ಕೂ ಸತ್ಯದ ಎದುರುಗಡೆ ಎಲ್ಲ ಸೋಲ್ಲೇಬೇಕಲ್ವಾ? ಇದು ಯಾಕೋ ಅತಿ ಆಯ್ತು, ಇದನ್ನ ಹೀಗೆ ಬಿಟ್ರೆ? ರೀ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಜಗಕ್ಕೆ ಹೋದ್ರೆ ನಾವೇ ಕೇವಲ ಆಗ್ತೀವಿ. ಇನ್ನು ಮುಂದೆ ಇಂಥ ಎಡವಟ್ ಆಗದೆ ಇರೋಗೆ ನಾನು ನೋಡ್ಕೋತೀನಿ. ನೋಡಿ, ಬೆಳಗಿಂದ ನೀವು ಮಾತ್ರನೇ ತಗೊಂಡಿದ್ದೆ. ಆದಷ್ಟು ಬೇಗ ನಿಮ್ಮ ನೆನಪಿನ ಶಕ್ತಿ ವಾಪಸ್ ಬರಬೇಕು. ನಿಮ್ಮ ಮನೆಯವ್ರ ಕೆಟ್ಟ ಗುಣ ಏನು ಅಂತ ನೀವೇ ಹೇಳಬೇಕು, ಅದೇ ರೀ ನನ್ನ ಆಸೆ.
ಶಿವಾನಿ, ಅಕಸ್ಮಾತ್ ನೀನು ಇಲ್ಲದೇ ಇದ್ದಿದ್ರೆ ನಾನೇನಾಗ್ಬಿಡ್ತಿದ್ನೋ? ಈಗ ನಾನಿದ್ದೀನಲ್ವಾ, ಏನಾಗಬೇಕೋ ಅದೇ ಆಗುತ್ತೆ. ನೀವು ನನ್ನ ಬೆಂಬಲಕ್ಕಿದ್ದೀರಲ್ಲ, ನನಗಷ್ಟು ಸಾಕು. ಕಲಿಸೋ ಪಾಠ ನಾನು ಕಲಿಸ್ತೀನಿ. ಆನಿ ಕೊಡಿಲ್ಲೇ? ಬೇಡ, ನಾನು ಬಾಯಿಗೆ ಹಾಕ್ತೀನಿ. ಆನಿ ಸದ್ಯ ಬಚಾವಾದೆ. ಏನು ಫೋನು? ಏನು ಲಾಲಿ ನಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಜೋ ಜೋ ಲಾಲಿ ನಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಜೋ ಜೋ ಲಾಲಿ ನಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಅಯ್ಯಯ್ಯಯ್ಯೋ, ಅರ್ಥ ಆಯ್ತು ಅರ್ಥ ಆಯ್ತು. ನಾನು ಹಾಡು ಹೇಳಿದ್ರೆ ಮಲಗಿರೋ ಮಗು ಕೂಡ ಎದ್ದೊಳುತ್ತೆ, ಅದೇ ನೀ ಲಾಲಿ ಹಾಡು ಹೇಳಿದ್ರೆ ಎದ್ದಿರೋ ಮಗು ಕೂಡ ಮಲಗುತ್ತೆ. ಯಾಕಂದ್ರೆ ನಿನ್ನ ವಾಯ್ಸು ಅಷ್ಟೊಂದು ಸ್ವೀಟು, ಸ್ವೀಟು ಡಾರ್ಲಿಂಗ್. ಏನು ಡಾರ್ಲಿಂಗ್ ಅನ್ನಪ್ಪ, ಅದರಲ್ಲಿ ನೀನು ತಪ್ಪು. ಬೇಕಾದ್ರೆ ಡಿಕ್ಷನರಿ ತೆಗೆದು ನೋಡು. ಡಾರ್ಲಿಂಗ್ ಅಂದರೆ ನನ್ನ ಪ್ರೀತಿಯ, ನನ್ನ ಮುದ್ದಿನ, ಅಚ್ಚುಮೆಚ್ಚಿನ ಅಂತ ಅರ್ಥ. ಸುಗುಣ ಹಾಡೇಳು. ಈ ನಿನ್ನ ಹಾಡು ವರುಣಗೆ ಎಷ್ಟು ಇಷ್ಟನೋ ಅಷ್ಟೇ ರಾಹುಲ್ಗೆ ಇಷ್ಟ. ಈ ನಿನ್ನ ಹಾಡುಗೋಸ್ಕರ ನನ್ನ ಕಿವಿ ಕಾಯ್ತಾ ಇದೆ. ಪ್ಲೀಸ್ ಬೇಗ ಹಾಡೇಳು. ಇಲ್ಲ, ನಾನು ಇನ್ ಮುಂದೆ ಈ ಹಾಡ ಯಾವತ್ತೂ ಹಾಡಲ್ಲ. ನನಗದು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ಬಿಡೋರು ಯಾರು? ನೀನ್ ಹಾಡ್ಲೇಬೇಕು. ಮೊದ್ಲು ಕೈ ಬಿಡಿ ರಾಹುಲ್. ನೀನ್ ಹಾಡ್ ಹೇಳೋವರೆಗೂ ನಾನ್ ಕೈ ಬಿಡಲ್ಲ. ಬೇಕಾದ್ರೆ ಒಂದು ಟೆಸ್ಟ್ ಮಾಡೋಣ. ನೀನ್ ತೂಗದೇ ಬೇಕಾಗಿಲ್ಲ, ನೀನ್ ಬರೀ ಹಾಡ್ ಹೇಳು. ಮಗು ಹಾಗೆ ಮಲ್ಕೊಳ್ಳುತ್ತೆ. ಹ್ಮ್ ನೋಡಿ ರಾಹುಲ್, ಸುಮ್ ನೋಡಿದ್ರ 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 ಮಗು ಹೊಳ್ತಾ ಇದೆ. ಮಗು ಹೊಳ್ ನಿಲ್ಸಕ್ಕೋಸ್ಕರ ಆದ್ರೂ ನೀವು ಹಾಡ್ಲೇಬೇಕು. ಇದು ನನ್ನ ರಿಕ್ವೆಸ್ಟ್. ಅಲ್ಲ ಅಲ್ಲ ಅಲ್ಲ, ಮಗು ರಿಕ್ವೆಸ್ಟ್ ಹೇಳಿ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಹೂವಂತ ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ರಾಹುಲ್? ಎದ್ದಳಿ ಎದ್ದಳಿ ಮೇಲೆ. ನಾನಂತೂ ಎದ್ದಳಲ್ಲ. ಇಂಥ ಸುಖನ ಮಿಸ್ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಈಗೇನು ಎದ್ದಾಡ್ತಿರೋ ಇಲ್ವೋ? ದೇವ್ರನಗೂ ಎದ್ದಳಲ್ಲ. ಇಂಥ ಸಂತೋಷನ ಯಾರಾದ್ರೂ ಮಿಸ್ ಮಾಡ್ಕೊಳ್ತಾರ ಡಾರ್ಲಿಂಗ್? ಏನಂದೆ? ಏನಂದೆ ಡಾರ್ಲಿಂಗ? ಯಾವಳ ನಿನ್ ಡಾರ್ಲಿಂಗು? ನನ್ ಗಂಡ ನನ್ನ ಕರೆಯಲ್ಲ, ನೀನ್ ಯಾವನು ನನ್ನ ಕರೆಯಕ್ಕೆ? ಕೋಪ ಮಾಡ್ಕೋಬೇಡ ಡಾರ್ಲಿಂಗ್. ನೋಡು, ಇನ್ನೊಂದ್ ಸರ್ತಿ ಆ ಪದ ನಿನ್ ನಾಲ್ಗೆ ಮೇಲೆ ಬಂದ್ರೆ ಸಿಗ್ದು ಹಾಕ್ಬಿಡ್ತೀನಿ. ಶ್ಯಾಮ್ ನಿನ್ ಸ್ನೇಹಕ್ಕೆ ಬೆಲೆ ಕೊಡ್ತಾರ ಅನ್ನೋ ಕಾರಣಕ್ಕೆ ಅದನ್ನ ಈ ರೀತಿ ಉಪಯೋಗಿಸ್ಕೊಂಡು ನನ್ನ ಮೈ ಮುಟ್ತ್ಯಾ? ಓ ಡಾರ್ಲಿಂಗ್, ಅದು ಏನು ಅಂದ್ರೆ ಇನ್ನೊಂದ್ರೆ ನೀನ್ ಬಡಬಡ ಅಂತ ಮಾತಾಡಿದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಆಗ್ಬಿಡ್ಬೇಕಾ? ನೀನ್ ಕೆಕ್ಕರ್ಸ್ಕೊಂಡು ನೋಡಿದ್ರೆ ಅದನ್ನ ಒಪ್ಕೊಂಡ್ ಬಿಡ್ಬೇಕಾ? ನೀನ್ ಕುಣಿ ಅಂದ್ರೆ ನಿನ್ ಜೊತೆ ಬಂದ್ ಕುಣಿಬೇಕಾ? ಹೆಣ್ಮಕ್ಳು ಅಂದ್ರೆ ಏನಂತ ಅನ್ಕೊಂಡ್ಬಿಟ್ಟಿದ್ಯಾ? ಅದು ಅಲ್ದೆ ನಾನ್ ಶಾಮನ್ ಹೆಂಡತಿ, ಇನ್ನೊಬ್ರ ಹೆಂಡತಿ ಮೇಲೆ ಕೈ ಹಾಕು ಅನ್ನೋದನ್ನೇನ ನಿಮ್ಮಅಮ್ಮ ನಿನ್ಗೆ ಹೇಳ್ಕೊಟ್ಟಿರೋದು? ಮಾತಾಡೋ, ಈಗ ಮಾತಾಡು. ಜನ್ಮಕ್ಕಿಷ್ಟು ಡಾರ್ಲಿಂಗ್ ಅಂತೆ ಡಾರ್ಲಿಂಗ್. ನಾನು ನಮ್ಮಮ್ಮನ
ಡಾರ್ಲಿಂಗ್ ಅಂತಾನೆ ಕರೀತಾ ಇದ್ದೆ. ಅವಳ ಎಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾ ಇದ್ದೆ. ಅವಳ ತೊಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಬೆಳಗೆದ್ದು ದೇವ್ರಿಗೆ ನಮಸ್ಕಾರ ಆಗ್ತಿದ್ನೋ ಇಲ್ವೋ, ಆದ್ರೆ ಅಮ್ಮನ ಕೆನ್ನೆಗೊಂದು ಮುತ್ತು ಕೊಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ. ನನ್ನ ಜೀವ ನನ್ನ ಜೀವನ ಅವಳಾಗಿದ್ಲು. ಅವಳು ಅಂದ್ರೆ ನನಗೆ ಪ್ರಾಣ. ಜೀವನದಲ್ಲಿ ಅವಳು ನನ್ನ ಬಿಟ್ಟು ಹೋಗಿದ್ದು ನಾನು ನೋಡೇ ಇರಲಿಲ್ಲ, ನೆನಪೇ ಇಲ್ಲ. ನನ್ನ ಜೊತೆ ಚಿಕ್ಕ ಮಕ್ಕಳು ತರ ಆಕಾಶದಲ್ಲಿ ಬರೋ ವಿಮಾನಕ್ಕೆ ಹಾರಿ ಹಾರಿ ಕೈ ಬೀಸ್ತಾ ಇದ್ಲು. ನಿನಗೆ ಕೆಲಸ ಸಿಕ್ಕಿದ್ಮೇಲೆ ನನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಆಸ್ಟ್ರೇಲಿಯಾದಲ್ಲಿ ಓದಕ್ಕಂತ ಹೋದಾಗ ಹೋದ ವರ್ಷನೇ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಅಮ್ಮನಿಗೆ ಫ್ಲೈಟ್ ಟಿಕೆಟ್ ಕಳಿಸ್ದೆ. ಅಮ್ಮನಿಗೆ ಫೋನ್ ಮಾಡಿ ಏರ್ಪೋರ್ಟಲ್ಲಿ ಕಾಯ್ತಾ ಇರ್ತೀನಿ, ಅಮ್ಮ ನಿನ್ನ ಆಸೆ ಅಂತೆ ಆಕಾಶದಲ್ಲಿ ಹಾರ್ಕೊಂಡು ಬಾ ಅಂತ ಹೇಳಿದೆ. ಆದ್ರೆ ಅಮ್ಮ ಬರ್ತಿದ್ದ ವಿಮಾನ ಆಕಾಶದಲ್ಲೇ ಸಿಡ್ದೋಯ್ತು. ಅದ್ರಲ್ಲಿರೋ ಪ್ರಯಾಣಿಕರೆಲ್ಲ ಸತ್ತೋದ್ರು ಸತ್ತೋದ್ರು. ಹಾರ್ಕೊಂಡು ಬರ್ತೀನಿ ಅಂತ ಹೇಳಿದ ಅಮ್ಮ ಹಾರ್ಕೊಂಡು ಹೊರಟೆ ಹೋದ್ರು ಹೊರಟೆ ಹೋದ್ರು. ಮೊದಲು ನಿನ್ನ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ನನ್ನಮ್ಮ. ನೀನು ಅವಳ ಥರನೇ ಇದೀಯ, ಅವಳ ಥರನೇ ಹಾಡು ಹೇಳ್ತೀಯ. ನಿಂದೇ ವಾತ್ಸಲ್ಯ, ನಿಂದೇ ಮಮತೆ, ನಿಂದೇ ಪ್ರೀತಿ. ಅದಕ್ಕೆ ನನ್ನ ಕಣ್ಣು ರೆಪ್ಪೆ ಬಡಿದೆ ನಿನ್ನ ನೋಡ್ತಾ ಇದ್ದೆ. ನೀನು ಮಾತಾಡ್ತಾ ಇದ್ರೆ ಬೇರೆ ಯಾರು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇರಲಿಲ್ಲ. ನಮ್ಮಮ್ಮ ಆಕಾಶದಲ್ಲಿ ಸತ್ತು ನಿನ್ನ ರೂಪದಲ್ಲಿ ಹುಟ್ಟು ಬಂದಿದ್ದಾರೆ. ಅದಕ್ಕೆ ನಿನ್ನ ಮುದ್ದು ಡಾರ್ಲಿ, ನನ್ನ ಮುದ್ದು ಅಮ್ಮ, ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಹುಲ್. ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ತುಂಬಾ ನೋವಾಯ್ತಾ? ಅಯ್ಯೋ ಏನೇನೋ ಬಾಯಿ ಬಂದಾಗ ಅನ್ಬಿಟ್ಟ. ನನ್ನ ಕ್ಷಮಿಸ್ಬಿಡಿ ರಾಹುಲ್, ನನ್ನ ಕ್ಷಮಿಸ್ಬಿಡಿ. ಏಯ್ ಪರವಾಗಿಲ್ಲ, ಅಮ್ಮ ಬೈದ್ರೆ ಜೋಗುಳ, ಅಮ್ಮ ಹೊಡೆದ್ರೆ ಮಗನ ಮೇಲೆ ಪ್ರೀತಿಯಿಂದ. ನಾನು ನಿನಗೆ ಯಾವುದನ್ನು ಕ್ಲಿಯರ್ ಆಗಿ ಹೇಳಿರಲಿಲ್ಲ, ಅದಕ್ಕೆ ನಿನ್ನ ತಪ್ಪು ತಿಳ್ಕೊಂಡೆ ಅಷ್ಟೇ. ಮಂಚದ ಮೇಲೆ ಕೂರಿಸ್ಕೊಂಡಿದ್ಲು, ಇವತ್ ನೋಡಿದ್ರೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಳೆ. ಇವನು ಶ್ಯಾಮನ್ ಸ್ನೇಹಿತನೇ ಆಗಿರ್ಬೋದು. ಇವಳಿಗೆ ಸ್ವಲ್ಪನಾದರೂ ಪ್ರಜ್ಞೆ ಬೇಡವಾ? ಅಕಸ್ಮಾತ್ ಬೇರೆ ಯಾರಾದರೂ ನೋಡ್ಬಿಟ್ರೆ